ಕರೋಶಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ 100ನೇ ವಾರ್ಷಿಕ ಸರ್ವ ಸದಸ್ಯರ ಸಭೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಸಹಕಾರಿ ಸಂಘದ ಮೂಲಕ ರೈತರಿಗೆ ಮುಟ್ಟಿಸುವ ಕೆಲಸ ಮಾಡಲಾಗಿದೆ. ಸರ್ವ ಸದಸ್ಯರು ಸಂಸ್ಥೆಯನ್ನು ಲಾಭದ ಕಡೆಗೆ ತೆಗೆದುಕೊಂಡು ಹೋಗುವುದು ಸಂತಸ ತಂದಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಮಹೇಶ್ ಬಾತೆ ತಿಳಿಸಿದರು. ತಾಲೂಕಿನ ಕರೋಶಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ 100ನೇ ವಾರ್ಷಿಕ ಸದಸ್ಯರ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಮುಂಬರುವ ದಿನಗಳಲ್ಲಿ ಕರೋಶಿ ಗ್ರಾಮದಲ್ಲಿ ಡಿಸಿಸಿ ಬ್ಯಾಂಕ್ ಆರಂಭವಾಗಲಿದೆ ಎಂದು ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಒಪ್ಪಿಗೆ ಸೂಚಿಸಿದ್ದು, ಇದರಿಂದ ರೈತರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದರು. ಪ್ರಸಕ್ತ ವರ್ಷದಲ್ಲಿ ಸಂಸ್ಥೆಗೆ 18.59 ಲಕ್ಷ ಲಾಭವಾಗಿದೆ. ಅದನ್ನು ವಿವಿಧ ಕಾರ್ಯಗಳಿಗೆ ವಿಂಗಡಣೆ ಮಾಡಲಾಗಿದೆ. ಸಂಸ್ಥೆಯ ಶತಮಾನೋತ್ಸವ ಆಚರಿಸುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದರು. ಎಲ್ಲ ದುಡ್ಡನ್ನು ತಗಲಿಟ್ಟು ನಮ್ಮನ್ನೇ 7 ಲಕ್ಷ ಮೇಲೆ ಚಿಲ್ಲರೆ ಲಾಭ ಆಗಿದೆ ಅಂದ್ರೆ ನೀವು ಸದಸ್ಯರಿಗೆ ಜೋಡಿಯನ್ನು ಕೊಡುವಂತ ಅನುಕೂಲ ಆಗಿದೆ. ಅದ್ರ ಜೊತೆಗೆ 1,50,000 ರೂಪಾಯಿ ಮೇಲೆ ಚಿಲ್ಲರೆ ಇದು ನಾವು ಶತಮಾನೋತ್ಸವ ಕಾರ್ಯಕ್ರಮ ಮಾಡಲಿಕ್ಕೆ ಅದು ಎಷ್ಟೊಂದಿದ್ದೀವಿ. ಇದೆಲ್ಲರೂ ಒಟ್ಟಿಗೆ ನಿಂತಾಗ ಈ ವರ್ಷ 8% ನಾವು ಕೊಟ್ಟಿದ್ವಿ. ಅದು ಏನು ಶತಮಾನೋತ್ಸವ ಕಾರ್ಯಕ್ರಮ ಇನ್ನೂ 3% ನಿಮ್ಮ ಕಡೆ ನಾವು ತಗೋಬೇಕನ್ನೋದು ಇಚ್ಛೆ ಇದೆ. ಚಪ್ಪಾಳಿ ನೀವು ಏನು ತಗೋತೀವಿ ಎಲ್ಲ ಅದನ್ನು ಬಿಡ್ತೀವಿ. ಯಾಕಂದ್ರೆ ನೋಡಿ ಸಾಂಗ 100 ವರ್ಷ ಇದೆ ನಮ್ಮ ಮನೆ ಒಂದು ಇದೆ ಅಂತ 60 ವರ್ಷ ಒಬ್ಬರಲ್ಲಿ ಅವ್ರು ಏನ್ ಹೇಳ್ತೀವಿ ನಿನ್ನ ಶತಾಬ್ದಿ ಮಾಡ್ತೀವಿ. ಅವ್ ಏನ್ ಹುಟ್ಟಿಸಿದ ಏನ್ ಬಿಕ್ಕಿದ ಅವ್ ಯಾರು ನೋಡಿದಂಗೆ ಆ ಸಹಿತ 60 ವರ್ಷಕ್ಕೆ ಅವ್ನು ಮಾಡಿರ್ತೀವಿ. ನಾವು ಸಹಿತ ಸಂಘದಿಂದ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ರಾಜ್ಯದ ಮತ್ತು ಭಾಗದ ನಾವು ಕೆಲವೊಂದು ಹಿರಿಯರನ್ನು ಕಳಿಸಿ ಅವರಿಗೆ ಇದಕ್ಕೆ ಸಂಘಸವಾಗಿ ನಾವು ಮಾಡಿರಲ್ಲ ಅನ್ಕೆ ನಾವು ಇಷ್ಟ ಅನ್ನಬಾರ್ದು ಅಷ್ಟೇ ಅನ್ನಬಾರ್ದು. ಮನೆಯ ಮೊದಲ ನಾವು ಊಟ ಮಾಡಿ ನೋಡಿ ಆಯಾರ ಅಡಿಗೆ ನೋಡಿ ಆಯಾರ ಹಬ್ಬದಲ್ಲ ನಾವು ಅವರಿಗೆ ಸಹಾಯ ಮಾಡಲಿಕ್ಕೆ ಒಂದು ಏನ್ ಪಡೆಯುತ್ತೇವೆ ಏನೋ ಒಂದು ನೆನಪಿನ ಕಾಲಕ್ಕೆ ಒಂದು 100 ವರ್ಷದ ಆ ಕಾಣಿಕೆಯನ್ನು ನಾವು ಮುಗಿಸುವಂತ ಕೆಲಸವನ್ನ ನಾವು ವೇದಿಕೆ ಮೇಲೆ ಇದ್ದಂತ ಎಲ್ಲ ದುರ್ಭಕ್ಷಕ ಮಂಡಳಿ ಸದಸ್ಯರಿಂದ ಅವ್ರಿಗೆ ಮಾಹಿತಿ ಮಾಡಿಕೊಡ್ತೀವಿ. ನಾವೆಲ್ಲ ಪ್ರಾಮಾಣಿಕವಾಗಿ ಮಾತನಾಡುವಂತ ಮಂತ್ರ ಶಕ್ತಿಯಲ್ಲಿ ಹೇಳಿ. ಯಾಕಂದ್ರೆ ನಾವು ಏನೇ ಮಾಡಿ ದಯವಿಟ್ಟು ಯಾರೋ ರೊಕ್ಕ ಒಂದು ಪೆನ್ಷನ್ ಅಗಿಯೋದಿಲ್ಲ ಅಗಿಯೋದಿತ್ತ ಸಂಸ್ಥೆ ಆಗೋಗಿತ್ತು. ನಿಮ್ಮ ಮಗು ಸಾಧ್ಯ ತವರು ಬರಲಾಗ್ತಿತ್ತು. ಇವರಿದಕ್ಕೆಲ್ಲ ಶ್ರೇಯಸ್ಸು ಎಲ್ಲ ನಿಮ್ಮದೂ ಅಷ್ಟೇ ಅದ ಅವರೂ ಅಷ್ಟೇ ಅದ ಸಿಬ್ಬಂದಿಯೂ ಸಹಿತ ಅಷ್ಟೇ ಸಹಿತ ಸಂಸ್ಥೆಯನ್ನ ಬೆಳೆಸಿ ಅದನ್ನು ಕಾದು ಕೊಡುವಂತ ವ್ಯವಸ್ಥೆಯನ್ನ ಪ್ರಾಮಾಣಿಕವಾಗಿ ನಾವು ಮಾಡಿ ಈ ಮುಂಬೈ ಪಾಟೀಲ್ ಬಂದ್ರೆ ಕೇಳಿದ್ರು ಸುಗ್ರಾಸ ಆಕಾಗಿ 3 ಕಿಲೋ ಅಂತ ಮೇಂಟೆನೆನ್ಸ್ ಕಲಿತಾರೆ ಅಂತ ಆರ್ ಎಷ್ಟು ಬಂದಿದ್ದ ಅಂತ ಒಂದು ಗಂಟೆ ನೀಡ್ತಿರಲ್ಲ ಕಾಲು ಇರ್ತಾರೆ ಅದ್ರ ಸಂಸ್ಥೆ ಮೇಲೆ ಇರಬೇಕು. ನಾವು ಹಿಂದೆ ಹಿರಿಯರು ಎಷ್ಟು ಮಂದಿ ಹೋಗಿದ್ರೆ ನೋಡ್ರಿ 25 ಲಕ್ಷಕ್ಕಿಂತ ಹೆಚ್ಚಿಗೆ ಲಾಭವನ್ನು ಮಾಡ್ತೀವಿ. 10ಕ್ಕಿಂತ ಹೆಚ್ಚಿನ ಜೋಡಿಯನ್ನು ನೀವು ಪ್ರಾಮಾಣಿಕವಾಗಿ ಮುಟ್ಟುವಂತ ಕೆಲಸವನ್ನ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಮಾತನಾಡಿ ಹೇಳಿ. ವೇದಿಕೆಯ ಮೇಲೆ ಸಹಕಾರಿ ಸಂಘದ ಉಪಾಧ್ಯಕ್ಷ ದತ್ತಾತ್ರೇಯ ಬಿದರೆ, ನಿರ್ದೇಶಕರಾದ ಅಬ್ದಲ್ ಮುನ್ಸಫ್ ಪಟೇಲ್, ದುಂಡಯ್ಯ ಪೂಜೇರಿ, ಜ್ಞಾನೇಶ್ವರ್ ಮಾಂಗೂರೆ, ಇಮಾಮ್ ಹುಸೇನ್ ಪಟೇಲ್, ಬಸವಣ್ಣಿ ಶಿಂಗಾಯಿ, ಶೈಲಜಾ ಮೊಗಳಿ, ಶಿವಲೀಲಾ ಮಗದುಂ, ಮಹಾಂತೇಶ್ ಬಾತೆ, ವಿಜಯ್ ಕೋಟಿವಾಲೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಾವಿತ್ರಿ ಜೇದೆ ಮುಂತಾದವರು ಉಪಸ್ಥಿತರಿದ್ದರು. ಸಂಸ್ಥೆಯ ನಿರ್ವಾಹಕ ಸತ್ಯಪ್ಪ ಸೊಲ್ಲಾಪುರೆ ಸ್ವಾಗತಿಸಿ ವರದಿ ವಾಚಿಸಿದರು.